ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಏಪ್ರಿಲ್ 6, 2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡುವ. ಮೊದಲನೇ ಪ್ರಶ್ನೆ, ಏಷ್ಯಾ ಡೆವಲಪ್ಮೆಂಟ್ ಔಟ್ಲುಕ್ 2019 ಪ್ರಕಾರ FY20 ಭಾರತದ GDP ಬೆಳವಣಿಗೆ ಏನು? ಇದಕ್ಕೆ ಉತ್ತರ 7.2%. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇತ್ತೀಚೆಗೆ ಅದರ ಪ್ರಮುಖ ಪ್ರಕಟಣೆ ಏಷ್ಯಾ ಡೆವಲಪ್ಮೆಂಟ್ ಔಟ್ಲುಕ್ 2019 ಬಿಡುಗಡೆ ಮಾಡಿತ್ತು. ಅದರ ವರದಿಯಲ್ಲಿ ADB ಭಾರತದ ಬೆಳವಣಿಗೆಯನ್ನ 40 basis points ಮೂಲಕ 2019-20 7.2%ಗೆ ತಗ್ಗಿಸಿದೆ. ಆದರೂ ಇದು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ. ಎರಡನೇ ಪ್ರಶ್ನೆ, 2013 October 15 ಭಾರತವು ಹಾಗೂ ಯಾವ ದೇಶದ ನಡುವೆ ಉಭಯ ದೇಶದ ಕೈದಿಗಳ ವಿನಿಮಯ ಒಪ್ಪಂದಕ್ಕೆ ಸಹಿ ಮಾಡಿದ್ದವು? ಇದಕ್ಕೆ ಉತ್ತರ ಬ್ರೆಜಿಲ್. ಭಾರತ ಮತ್ತು ಬ್ರೆಜಿಲ್ನಲ್ಲಿ ಶಿಕ್ಷೆಗೊಳಗಾಗಿರುವ ಎರಡು ದೇಶಗಳ ಕೈದಿಗಳಿಗೆ ತಮ್ಮ ತಾಯ್ನಾಡಿನಲ್ಲಿ ಶಿಕ್ಷಾವಧಿ ಪೂರ್ಣಗೊಳಿಸಲು ಅವಕಾಶ ದೊರೆಯಲಿದೆ ಮತ್ತು ಈ ಸಂಬಂಧ ಎರಡು ದೇಶಗಳ ನಡುವೆ ಏರ್ಪಟ್ಟಿದ್ದ ಒಪ್ಪಂದದ ಅನುಮೋದಿತ ಪ್ರತಿಗಳು ಉಭಯ ದೇಶಗಳ ನಡುವೆ ವಿನಿಮಯವಾಗಿದೆ. ಹಾಗೂ ಈ ಕುರಿತು ಇತ್ತೀಚೆಗೆ ಅಧಿಸೂಚನೆ ಹೊರಡಿಸಿರುವ ಕೇಂದ್ರ ಸರ್ಕಾರ ಯಾವ ಬಗೆಯ ಶಿಕ್ಷೆಗೆ ಗುರಿಯಾಗಿರುವ ಕೈದಿಗಳು ವಿನಿಮಯಕ್ಕೆ ಅರ್ಹರು ಎಂಬುದರ ಮಾಹಿತಿ ನೀಡಿದೆ? ಮೂರನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ದೇಶದ ಯಾವ IT ಸಂಸ್ಥೆಯ ವೈರಿಗಳಿಗೆ ಸೇರಿದ್ದ 1,150 crore ಮೊತ್ತದ ಷೇರುಗಳನ್ನ ಮಾರಾಟ ಮಾಡಿದೆ? ಇದಕ್ಕೆ ಉತ್ತರ ವಿಪ್ರೋ. ದೇಶದ ಮೂರನೇ ಅತಿದೊಡ್ಡ IT ಸಂಸ್ಥೆ ವಿಪ್ರೋದಲ್ಲಿನ ವೈರಿಗಳಿಗೆ ಸೇರಿದ 1,150 crore ಮೊತ್ತದ ಷೇರುಗಳನ್ನ ಕೇಂದ್ರ ಸರ್ಕಾರವು ಮಾರಾಟ ಮಾಡಿದೆ. ಪಾಕಿಸ್ತಾನ ಇಲ್ಲವೇ ಚೀನಾಕ್ಕೆ ವಲಸೆ ಹೋದ ಮತ್ತು ಭಾರತದ ಪ್ರಜೆಯಾಗಿರದವರ ಆಸ್ತಿಯನ್ನ ವೈರಿ ಆಸ್ತಿ ಎಂದು ಪರಿಗಣಿಸಲಾಗುತ್ತಿದೆ ಮತ್ತು ಸರ್ಕಾರಿ ಸ್ವಾಮ್ಯದ ಭಾರತೀಯ ಜೀವ ವಿಮಾ ನಿಗಮ, ಜನರಲ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಮತ್ತು ದಿ ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಕಾರ್ಪೊರೇಷನ್ಗೆ ಈ ಷೇರುಗಳನ್ನು ಮಾರಾಟ ಮಾಡಲಾಗಿದೆ. ನಾಲ್ಕನೇ ಪ್ರಶ್ನೆ, ಯಾವ ಆಗ್ನೇಯ ಏಷ್ಯಾದ ದೇಶವು ಇತ್ತೀಚೆಗೆ ಕಠಿಣವಾದ ಹೊಸ ಶರಿಯಾ ಕಾನೂನುಗಳನ್ನ ಪರಿಚಯಿಸಿದೆ ಮತ್ತು ಅವ್ಯಭಿಚಾರ ಮತ್ತು ಸಲಿಂಗಕಾಮವನ್ನ ಕಲ್ಲಿನಿಂದ ಹೊಡೆಯುವ ಶಿಕ್ಷೆಯನ್ನುಂಟು ಮಾಡುತ್ತದೆ? ಇದಕ್ಕೆ ಉತ್ತರ ಬ್ರೂನೈ. ಬ್ರೂನೈ ಇತ್ತೀಚೆಗೆ ಕಠಿಣ ಹೊಸ ಇಸ್ಲಾಮಿಕ್ ಕಾನೂನುಗಳನ್ನ ಪರಿಚಯಿಸಿದೆ. ಇದು ವ್ಯಭಿಚಾರ ಮತ್ತು ಸಲಿಂಗಕಾಮವನ್ನ ಶಿಕ್ಷಿಸುವ ಮೂಲಕ ಶಿಕ್ಷೆಗೆ ಗುರಿಯಾಗಿಸುತ್ತದೆ. ಹೊಸ ಕ್ರಮಗಳು ವಿಭಿನ್ನ ಇತರ ಅಪರಾಧಗಳನ್ನ ಒಳಗೊಳ್ಳುತ್ತವೆ. ಇದರಲ್ಲಿ ತಳ್ಳತನದ ಶಿಕ್ಷೆ ಸೇರಿದಂತೆ ಅಂಗವಿಕಲತೆ ಇದೆ ಮತ್ತು ಈ ಕ್ರಮವು ಬ್ರೂನೈಗೆ ಆಗ್ನೇಯ ಏಷ್ಯಾದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಶರಿಯಾ ಪೆನಾಲ್ ಕೋಡ್ ಅನ್ನು ಉಂಟು ಮಾಡುತ್ತದೆ. ಐದನೇ ಪ್ರಶ್ನೆ, ಭಾರತದ ಮೊದಲ ಕಾರ್ಬನ್ ಸಕಾರಾತ್ಮಕ ವಸಾಹತು ಎಂದು ಕರೆಯಲ್ಪಡುವ ಪಯಾಂಗ್ ಗ್ರಾಮವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಉತ್ತರ ಮಣಿಪುರ. ಮಣಿಪುರದ ಪಯಾಂಗ್ ಗ್ರಾಮವನ್ನು ಭಾರತದ ಮೊದಲ ಇಂಗಾಲದ ಧನಾತ್ಮಕ ನೆಲೆಯಾಗಿ ಗುರುತಿಸಲಾಗಿದೆ. ಕಾರ್ಬನ್ ಸಕಾರಾತ್ಮಕ ಗ್ರಾಮದ ಯೋಜನೆಯ ಭಾಗವಾಗಿ ಗ್ರಾಮದ ಉದ್ದಕ್ಕೂ ಹರಿಯುವ ನದಿ ಮಕ್ರಾಂಗ್ ನದಿ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಸುಲಭಗೊಳಿಸಲು ಪಯಾಂಗ್ ಗ್ರಾಮಕ್ಕೆ 10 crore rupees ಅನುದಾನ ದೊರೆಯುತ್ತದೆ. ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಆಲ್ರೌಂಡರ್ ಕ್ರಿಕೆಟರ್ ಗುಲ್ಬದಿನ್ ನಾಯಿಬ್ ಅವರು ಯಾವ ದೇಶದ ಏಕದಿನ ಕ್ರಿಕೆಟ್ ತಂಡದ ನಾಯಕರಾಗಿ ನೇಮಕವಾಗಿದ್ದಾರೆ? ಇದಕ್ಕೆ ಉತ್ತರ ಅಫ್ಘಾನಿಸ್ತಾನ. 28 ಅರಿಯದ ಗುಲ್ಬದಿನ್ ನಾಯಿಬ್ 2011 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದರು. 52 ಏಕದಿನ ಪಂದ್ಯಗಳನ್ನು ಆಡಿರುವ ಅವರು 22.41 ಸರಾಸರಿಯಲ್ಲಿ 807 ರನ್ ದಾಖಲಿಸಿದ್ದಾರೆ. ಇದರಲ್ಲಿ 5 ಅರ್ಧಶತಕಗಳಿವೆ, ಜೊತೆಗೆ 40 wickets ಕಬಳಿಸಿದ್ದಾರೆ. 38 T20 ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವ ಅವರು 432 ರನ್ ಕಾಣಿಸಿದ್ದಾರೆ. ಆಲ್ರೌಂಡರ್ ರಹಮತ್ ಶಾ ಅವರನ್ನ ಟೆಸ್ಟ್ ತಂಡದ ನಾಯಕನನ್ನಾಗಿ ನೇಮಿಸಲಾಗಿದ್ದು, ರಶೀದ್ ಖಾನ್ ಅವರಿಗೆ 2020 ತಂಡದ ಸಾರಥ್ಯ ವಹಿಸಲಾಗಿದೆ. ಸ್ನೇಹಿತರೆ, ಇದು ಈ ದಿನದ ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ.